ಹಾನಗಲ್ಲ ಕುಮಾರೇಶ್ವರ ವಿರಕ್ತ ಮಠದಲ್ಲಿ ಇಂದು ಚಟ್ಟಿ ಅಮಾಸೆಯ ಮುಖ್ಯವಾಗಿ ಕರ್ತೃಕದುರ್ಗೆಗೆ ಶ್ರೀ ಮಹಾರುದ್ರಾಭಿಷೇಕವು ಮತ್ತು ಮಹಾಮಂಗಳಾರತಿಯು ನೆರವೇರಿತು ಮತ್ತು ಅಮಾವಾಸ್ಯೆಯ ನಿಮಿತ್ತವಾಗಿ ಮಧ್ಯಾಹ್ನ ಮಹಾಪ್ರಸಾದವು ನೆರವೇರಿತು ಮತ್ತು ಸಾಯಂಕಾಲ ಶ್ರೀ ಮಣಿಪ್ರ ಕುಮಾರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಮಠದ ಎಲ್ಲ ಹಿರಿಯರ ವತಿಯಿಂದ ಕಾರ್ತಿಕೋತ್ಸವವು ಬಹು ವಿಜೃಂಭಣೆಯಿಂದ ನೆರವೇರಿತು ಮತ್ತು ಅನ್ನಪ್ರಸಾದವು ನೆರವೇರಿತು. ಚಟ್ಟಿ ಅಮಾವಾಸ್ಯೆಯ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆಯಂದು ಶ್ರೀ ಕುಮಾರೇಶ್ವರ ವಿರಕ್ತ ಮಠದಲ್ಲಿ ಪ್ರಾತಃ ಕಾಲದಲ್ಲಿ ಕುಮಾರೇಶ್ವರ ಗದ್ದುಗೆಗೆ ಮಹಾರುದ್ರಾಭಿಷೇಕ ಪೂಜಾ ಮತ್ತು ಮಹಾಮಂಗಳಾರತಿ ಪೂಜೆಯೊಂದಿಗೆ ಅಮಾವಾಸ್ಯೆಯ ಪ್ರಸಾದದ ಸೇವೆಯನ್ನು ನೆರವೇರಿಸಿದ್ದು, ಸಾಯಂಕಾಲದ ಸಮಯದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಹಾನಗಲ್ಲಿನ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಶ್ರೀ ಕುಮಾರೇಶ್ವರ ವಿರಕ್ತ ಮಠದಲ್ಲಿ ಕಾರ್ತಿಕೋತ್ಸವವನ್ನು ಬಹು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಮತ್ತು ಸಾಯಂಕಾಲದ ಎಲ್ಲ ಸದ್ಭಕ್ತ ಮಹನೀಯರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನೆರವೇರಿಸಲಾಗಿತ್ತು. ಎಂವಿ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ಚಂದ್ರಶೇಖರ್ ಸಿ ಹುಲಿಕಂತೆ ಮಠ ಹಾನಗಲ್ ಶ್ರೀ ಕುಮಾರೇಶ್ವರ ಮಠದಲ್ಲಿ ಇಂದು ಕಾರ್ತಿಕೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು. ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾನಗಲ್ ಶ್ರೀ ಕುಮಾರೇಶ್ವರ ವಿರಕ್ತ ಮಠದಲ್ಲಿ ಚಟ್ಟಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಗದ್ದುಗೆಗೆ ಮಹಾರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಮಾಡಲಾಯಿತು ಹಾಗೂ ಮಧ್ಯಾಹ್ನ ಮಹಾಪ್ರಸಾದ ಕೂಡ ನಡೆಸಲಾಯಿತು ಮತ್ತು ಸಾಯಂಕಾಲ ಮಣಿಪ್ರ ಕುಮಾರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಕಾರ್ತಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ಮತ್ತು ಮಹಾಪ್ರಸಾದವನ್ನು ಕೂಡ ನೆರವೇರಿಸಲಾಯಿತು.